ನಾನು ನಿಮ್ಮ ಶುದ್ಧ ನೀವು ನೋಡ್ತಾ ಇರೋ ಶುನ್ ಟೆಕ್ನೋ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಷಯ ನೋಡ್ಬಿಟ್ಟು ತಮ್ಮನೇಲಿ ಎಲ್ಲ ನೋಡೇ ಇರ್ತೀರಾ ನೀವು ತಮ್ಮನೇಲ್ಗಳನ್ನ. ಸೊ ಇವತ್ತಿನ ಒಂದು ವಿಷಯ ಬಂದ್ಬಿಟ್ಟು ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡೋದ್ರು ಅನ್ನೋದ್ರ ಬಗ್ಗೆ. ಸೊ ಸಬ್ಸ್ಕ್ರೈಬರ್ಸ್ನ ಹೇಗೆ ಗಿಟ್ಟಿಸ್ಕೊಳೋದು, ಓಕೆನಾ? ಸೊ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದುದು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ಓಕೆ ಗಾಯ್ಸ್, ಮೊದಲನೇದಾಗಿ ವಿಷಯ ಏನಪ್ಪಾ ಅಂತಂದರೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಬಿಡ್ತೀನಿ. ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡೋದಾಗೆ 500 ಆಗಿರಲಿ 1000 ಆಗಿರಲಿ, ಫಸ್ಟ್ಗೆ 500 1000 ಅಂತಾನೆ ಗುರಿ ಇಟ್ಕೊಳ್ಳೋಣ, ಓಕೆನಾ? ಸೊ 10,000 ಎಲ್ಲ ಬೇಡ. ಈಗೇನೆ ಏನಾದ್ರು ಹೊಸ ಯೂಟ್ಯೂಬರ್ಸ್ ಇದ್ದೀರಿ ಅಂತಂದರೆ 5,000 10,000 ಆರ್ಮಿಗೆ ಇಟ್ಕೊಳ್ಳಿ, ಓಕೆನಾ? ಸೊ ಇಟ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಾರೆ, ಮೊದಲಿಗೆ ಚಾನಲ್ ಕ್ರಿಯೇಟ್ ಮಾಡಿದ್ದರೆ ನಿಮ್ಮ ಪಾಟಿಗೆ ನೀವು ವಿಡಿಯೋಸ್ನ ಹಾಕ್ತಾ ಇರಬೇಕು. ಸೊ ವಿಡಿಯೋಸ್ನ ಹಾಕ್ತೇವೆ, ಓನ್ಲಿ ಯೂಟ್ಯೂಬಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ಆಗೋದಿಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಇರಬೇಕಾಗತ್ತೆ. ಆದಮೇಲೆ ಏನೇನು ಸೋಷಿಯಲ್ ಮೀಡಿಯಾಸ್ ಇದಾವಲ್ವಾ, ಶೇರ್ ಚಾಟ್ ಆಗಿರ್ಬೋದು, ಆದಮೇಲೆ ರೀಲ್ಸ್ ಎಲ್ಲ ಮಾಡ್ತಿರಲ್ವಾ, ಯಾವುದು ಜೋಶು, ಈ ಥರ ಅಪ್ಲಿಕೇಶನ್ಸ್ ಎಲ್ಲ ಇದಾವಲ್ವಾ, ಸೊ ಇದರಲ್ಲೂ ಕೂಡ ಇರಬೇಕಾಗತ್ತೆ ನೀವು. ಆದಮೇಲೆ ಯಾವುದಾದ್ರೂ ಒಂದು ಅಪ್ಲಿಕೇಶನಲ್ಲಿ 1,000 ಮೇಲೆ ಫಾಲೋವರ್ಸ್ ಇದ್ದರು ಅಂತಂದರೆ, ಓಕೆನಾ? ಸೊ ಅಲ್ಲೂ ಕೂಡ ನಿಮ್ಮ ಒಂದು ಚಾನಲ್ನ ಪ್ರಮೋಟ್ ಮಾಡ್ಕೋಬೋದು. ಸೊ ಅಲ್ಲಿಂದನೂ ಕೂಡ ಸಬ್ಸ್ಕ್ರೈಬರ್ಸ್ ಬರೋಂಥ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿಂದನೂ ಕೂಡ ನೀವು ಪ್ರಮೋಟ್ ಮಾಡ್ಕೋಬೋದು ನಿಮ್ಮ ಒಂದು ಚಾನಲ್ನ. ಸೊ ಇಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಆದಮೇಲೆ ಶಾರ್ಟ್ಸ್ನ ಭಾಳ ಹಾಕ್ಬೇಕಾಗತ್ತೆ, ಓಕೆ? ಸೊ ಶಾರ್ಟ್ಸ್ನ ಭಾಳ ಹಾಕಿದಾಗ ಜಾಸ್ತಿ ವ್ಯೂಸ್ ಬರುತ್ತೆ, ಅದ್ರ ಹಿಂದ್ಗುಟೆಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರ್ತಾ ಹೋಗುತ್ತೆ. ಅದಾದಮೇಲೆ ಮತ್ತೇನಪ್ಪ ಅಂತಂದರೆ ಇಲ್ಲಿ ಸೊ ಸುಮಾರು ಜನ ಏನು ಮಾಡ್ತಾ ಇರ್ತೀರ ಅಂತ ಅಂದರೆ ವಿಡಿಯೋಸ್ನ ಹಾಕ್ತಾ ಇರ್ತೀರ ಸುಮ್ಮನೆ, ಅದಕ್ಕೆ ವಿಡಿಯೋಸ್ನ ಹಾಕ್ಬಿಟ್ಟು ನೀಟಾಗಿ ವಿಡಿಯೋನ ಹಾಕ್ತೀರ ನಿಮ್ಮ ಪಡಿ, ನೀವು ಒಳ್ಳೆ ತಮ್ಮನೇಲ್ನ ಹಾಕ್ಬೇಕಾಗತ್ತೆ ಅಂತ ಅಂದರೆ, ಈಗ ನಾನು ತಮ್ಮನೇಲ್ನ ಹಾಕಿದ್ದೀನಿ ಅಂತಂದರೆ ಓನ್ಲಿ ನನ್ನ ಒಂದು ಫೋಟೋ ಮತ್ತು ಪಕ್ಕದಲ್ಲಿ ಒಂದು ಇನ್ಫಾರ್ಮೇಷನ್ನು ಅಥವಾ ಏನೋ ಒಂದು ಟೈಟಲ್ನ ಕೊಟ್ಟಿರ್ತೀನಿ. ಸೊ ಈ ಥರನಾರ ಹಾಕ್ಬೋದು ನೀವು. ಮಾಮೂಲಾಗಿ ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಈ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಸುಮ್ಮನೆ ಬಿಟ್ಬಿಡ್ತಾರೆ, ತಮ್ಮನೇಲ್ ಹಾಕೋದಿಲ್ಲ, ಟ್ಯಾಕ್ಸ್ ಆಮೇಲೆ ಕಡೆ ಡಿಸ್ಕ್ರಿಪ್ಷನ್ ಹಾಕಿದ್ರು ಹಾಕಿದ್ರು ಬಿಟ್ಟರು ಬಿಟ್ಟರು ಏನೋ ಟೈಟಲಿಗೆ ಏನೋ ಒಂದು ನೇಮ್ನ ಇಟ್ಟುಬಿಟ್ಟು, ಏನೋ ಒಂದು ನೇಮ್ ಅಂತಂದರೆ ಏನು ಕೆಲಸ ಮಾಡಿರ್ತಾರೆ ಆ ಒಂದು ವಿಡಿಯೋದಲ್ಲಿ ಅದನ್ನು ನೇಮ್ ಇಟ್ಟುಬಿಟ್ಟು ಟ್ಯಾಕ್ಸ್ ಹಾಕೋದಿಲ್ಲ, ಓಕೆನಾ? ಸೊ ಟ್ಯಾಕ್ಸ್ ಏನೇನು ಹಾಕ್ತೀರಾ, ನಿಮ್ಮ ಚಾನಲ್ ನೇಮು ಏನಾರ ಟ್ಯಾಕ್ಸ್ ಇರ್ತಾವಲ್ವ ನಿಮಗೆ ಅನಿಸಿದ್ದು ಹಾಕ್ತಿರ್ತೀರಾ, ಸೊ ಆ ಒಂದು ಟ್ಯಾಕ್ಸ್ನ ಹಾಕೋದಿಲ್ಲ. ಸೊ ಟ್ಯಾಕ್ಸ್ ಏನಕ್ಕೆ ಹಾಕ್ಬೇಕಂತಾರೆ, ಮೊದಲನೇದಾಗಿ ಟ್ಯಾಕ್ಸ್ ಹಾಕಿದಾಗ ನಮಗೆ ಟ್ಯಾಕ್ಸ್ ಅಲ್ಲ ಟ್ಯಾಗ್, ಓಕೆನಾ? ಟ್ಯಾಗ್ ಹಾಕಿದಾಗ ಸರ್ಚ್ ಬಾರಲ್ಲಿ ಏನು ಭಾಳ ಜನ ಹೋಗಿ ಸರ್ಚ್ ಮಾಡ್ತಾ ಇರ್ತಾರೆ, ಈಗ ನಾನೇನೆ ಅಂದ್ಕೊಳ್ಳಿ ಕ್ಯಾರಿಮಿನೇಟಿ, ಓಕೆನಾ? ಸೊ ಒಳ್ಳೆ ಬಿಗ್ ಯೂಟ್ಯೂಬರ್ ಅಂದ್ಕೊಳ್ಳಿ ಅಲ್ಲ ಬಿಗ್ ಯೂಟ್ಯೂಬರ್ ಅವರು ಕ್ಯಾರಿಮಿನೇಟಿ. ಸೊ ಅವರ ಒಂದು ಚಾನಲ್ ನೇಮ್ನ ನಾನು ಇಲ್ಲಿ ಇಟ್ಟೆ ಅಂತಂದರೆ, ಓಕೆನಾ? ಟ್ಯಾಗಲ್ಲಿ ಆಗದೆ ಅಂತಂದರೆ ಅವ್ರ ಚಾನಲ್ ನೇಮ್ನ, ಸೊ ಅವ್ರ ಚಾನಲ್ನ ಸರ್ಚ್ ಮಾಡಿದಾಗ ಎಲ್ಲ ಅವ್ರ ವಿಡಿಯೋನೇ ಬರ್ತಾ ಹೋಗುತ್ತೆ, ಓಕೆನಾ? ಎಲ್ಲ ಅವ್ರ ವಿಡಿಯೋನೇ ಬರ್ತಾ ಹೋಗುತ್ತೆ, ಯಾಕೆಂತಂದರೆ ಅವ್ರ ಚಾನಲ್ ಅಷ್ಟು ಗ್ರೋ ಆಗಿದೆ. ಗ್ರೋ ಆಗಿದೆ ಅಂತಂದರೆ ಅಲ್ಲಿ ಅವ್ರ ಟ್ಯಾಗ್ನ ಹಾಕೋದು ಬೇಡ, ಓಕೆನಾ? ಸೊ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಬಾರ್ದು ಅಥವಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಬಾರ್ದು, ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರ್ಬೋದು. ಇಂಥ ಒಂದು ಚಾನಲ್ನ ನೀವು ಮೆನ್ಷನ್ ಮಾಡಬೇಕು, ಆದರೆ ಟ್ಯಾಗ್ಸಲ್ಲಿ ಹಾಕಬಾರ್ದು ಅವ್ರ ಚಾನಲ್ ನೇಮ್ನ. ಬಟ್ ಹೇಳ್ತಾ ಇರೋದಷ್ಟೇ ಎಕ್ಸ್ಪ್ಲನೇಷನ್ಗೆ. ಸೊ ಅವ್ರ ಚಾನಲ್ ನಾನು ತೊಗೊಂಡು ನನ್ನ ಒಂದು ಟ್ಯಾಗ್ಸಲ್ಲಿ ಹಾಕ್ಕೊಂಡೆ ಅಂತಂದರೆ, ಸೊ ಅಲ್ಲಿ ನಾನು ಸರ್ಚ್ ಬಾರಲ್ಲಿ ಏನಾದರೂ ಸರ್ಚ್ ಮಾಡಿದೆ ಅವ್ರ ಒಂದು ಚಾನಲ್ ನೇಮ್ ಅಂತಂದರೆ, ಸೊ ಅಲ್ಲಿ ಅವರು ವಿಡಿಯೋಸು ತೋರ್ತಾ ಹೋಗುತ್ತೆ. ಸೊ ಅಲ್ಲೋ ಇಲ್ಲೋ ನಿಮ್ಮ ಒಂದು ವಿಡಿಯೋಸು ಕೂಡ ಸಿಗ್ತಾ ಹೋಗುತ್ತೆ. ನೀವು ಯಾವ ವಿಡಿಯೋಸ್ಗೆ ಅವ್ರ ನೇಮ್ ಹಾಕಿರ್ತೀರ ಆ ಒಂದು ವಿಡಿಯೋದಲ್ಲೂ ಕೂಡ ಆ ಒಂದು ವಿಡಿಯೋ ಕಾಣಿಸ್ಕೊಳುತ್ತೆ. ಸೊ ಇದು ಕೂಡ ಟ್ಯಾಕ್ಸ್ಗೆ ಇನ್ಫಾರ್ಮೇಷನ್ ಆಗುತ್ತೆ. ಸೊ ಟ್ಯಾಕ್ಸ್ ಹಾಕಲೇಬೇಕು, ಅದು ರೂಲ್ಸ್ ಅಂತ ಅಲ್ಲ, ಓಕೆನಾ? ಸೊ ನಿಮ್ಮ ಇಷ್ಟ, ಅದು ಹಾಕೋದು ಬಿಡೋದು ನಿಮ್ಮ ಇಷ್ಟ. ಸೊ ಹಾಕಿದರೆ ಒಳ್ಳೆಯದು, ಬೇಗ ಸಬ್ಸ್ಕ್ರೈಬರ್ಸ್ ಎಲ್ಲ ಬರುತ್ತೆ. ಸೊ ಅದೊಂದೊಂದು ಫಾಲೋ ಮಾಡಲ್ಲ. ಆದಮೇಲೆ ಒಳ್ಳೆ ಗೇಮರ್ ಆಗಿದ್ದೀರಾ ಅಂತಂದರೆ ಒಳ್ಳೊಳ್ಳೆ ಅಟ್ರಾಕ್ಟಿವ್ ಥಂಬ್ನೇಲ್ನ ಮಾಡಬೇಕಾಗತ್ತೆ. ಸೊ ಸುಮಾರು ಜನ ಕೇಳ್ತಾ ಇರ್ತಾರ ಥಂಬ್ನೇಲ್ ಮಾಡೋದಕ್ಕೆ ಯಾವೊಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀರ ಅಂತ. ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಬೇಗನೆ. ವಿತಿನ್ 5 ಅಥವಾ 10 ಬರುತ್ತೆ ಆ ಒಂದು ವಿಡಿಯೋನು ಕೂಡ, ಓಕೆನಾ? ಸೊ ತಿಳ್ಕೊಬೋದು ನೀವು. ಅಕಸ್ಮಾತಾಗಿ ಆ ಒಂದು ಅಪ್ಲಿಕೇಶನ್ ನೇಮ್ ಹೇಳಬೇಕು ಅಂತಂದರೆ, ಈಗ ನಾನು ಪಿಕ್ಸಲ್ ಲ್ಯಾಬ್ ಅಂತ, ಓಕೆನಾ? ಸೊ ಪಿಕ್ಸಲ್ ಲ್ಯಾಬ್ ಅಂತ ಒಂದು ಅಪ್ಲಿಕೇಶನ್. ಸೊ ಇದರಿಂದ ಕೂಡ ನಾವು ಥಂಬ್ನೇಲ್ನ ಮಾಡ್ಬೋದು. ಈ ಒಂದು ಅಪ್ಲಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕೈನ್ ಮಾಸ್ಟರ್ದು ಮತ್ತು ಇನ್ಶಾರ್ಟ್ ಅಪ್ಲಿಕೇಶನ್ದು, ಪಿಕ್ಸಲ್ ಆ್ಯಪ್ದು, ಪಿಕ್ಸ್ ಆರ್ಟ್ದು, ಓಕೆನಾ? ಸೊ ಇವು 4 ಅಪ್ಲಿಕೇಶನ್ದು ಸದ್ಯಕ್ಕೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು.
ಸೊ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು, ಓಕೆನಾ? ಸೊ ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್, ಸೊ ಅದ್ರ ಕೂಡ ತಮ್ಮನೇ ಮಾಡ್ಬೋದು. ಅಷ್ಟು ಚೆನ್ನಾಗಿ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ ಅಂದರೆ ಕೋಟಿಂಗು ಶೈನಿಂಗ್ಸ್ ಎಲ್ಲ ಬರ್ತಾವಲ್ಲ ಅಷ್ಟು ಚೆನ್ನಾಗಿ ಬರೋಲ್ಲ. ಪಿಕ್ಸ್ ಆರ್ಟ್ ಅಂತ ಇದೆ, ಗೇಮರ್ಸ್ 99.9 ಗೇಮರ್ಸ್ ಎಲ್ಲರೂ ಕೂಡ ಪಿಕ್ಸ್ ಆರ್ಟನ್ನು ಯೂಸ್ ಮಾಡ್ತಾರೆ ಗೇಮಿಂಗ್ ತಮ್ಮನೇಲ್ಸ ಮಾಡೋದಕ್ಕೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಅಪ್ಲಿಕೇಶನಿಂದ ನೀವು ತಮ್ಮನೇಲ್ನ ಮಾಡಿದ್ರಿ ಅಂತಂದರೆ. ಸೊ ಈ ಒಂದು ಅಪ್ಲಿಕೇಶನ್ನ ನೀವು ಯೂಸ್ ಮಾಡಿಕೊಂಡು ಬೆಸ್ಟ್ ಗೇಮಿಂಗ್ ತಮ್ಮನೇಲ್ಸ್ನ ಮಾಡ್ಕೋಬೋದು. ಸೊ ಇದರಿಂದ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ, ಜನರಿಗೆ ತುಂಬಾ ಅಟ್ರಾಕ್ಟಿವ್ ಆಗುತ್ತೆ. ಸೊ ಅಲ್ಲಿ ನಿಮ್ಮ ವಿಡಿಯೋ ಆ ತಮ್ಮನೇಲ್ ನೋಡಿದ ಕೂಡಲೇ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿಬಿಡ್ತಾರೆ, ಅಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ತಮ್ಮನೇಲ್ಸ್ಗಳು. ಸೊ ಆದಮೇಲೆ ಆ ವ್ಯೂ ಎಷ್ಟು ವಿಡಿಯೋ ನೋಡ್ತಾರೆ ಅಷ್ಟು ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ, ಇದೇ ಥರ ಸಬ್ಸ್ಕ್ರೈಬು ಬರ್ತಾ ಹೋಗುತ್ತೆ, ಸಡನ್ನಾಗಿ ನಿಮ್ಮ ಚಾನಲ್ ಗ್ರೋ ಆಗ್ಬಿಡುತ್ತೆ, ಓಕೆನಾ? ಸೊ ಗೇಮಿಂಗು ಕೂಡ ಚೆನ್ನಾಗಿದೆ, ಗೇಮಿಂಗ್ ಫೀಲ್ಡ್ ಕೂಡ ಚೆನ್ನಾಗಿದೆ ಯೂಟ್ಯೂಬಲ್ಲಿ. ಸೊ ಗೇಮಿಂಗು ಕೂಡ ಬರ್ಬೋದು ನೀವು, ಇಷ್ಟು ಮಾಹಿತಿ, ಓಕೆನಾ? ಸೊ ಸಬ್ಸ್ಕ್ರೈಬರ್ಸ್ನ ಗಿಟ್ಟಿಸ್ಕೊಳೋದು ತುಂಬಾ ಸುಲಭ, ಟ್ರಿಕ್ಸ್ ಉಪಯೋಗಿಸ್ಬೇಕಷ್ಟೇ. ಟ್ರಿಕ್ಸ್ ಅಂತಂದರೆ ಸಬ್ಸ್ಕ್ರೈಬರ್ಸ್ ಬಿಲ್ಲ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಕೂತ್ಕೊಂಡಲ್ಲೇ ಕೂತ್ಕೊಂಡು ವಿಡಿಯೋನೇ ಮಾಡ್ತಾ ಇದ್ದರೆ ಸುಮ್ಮನೆ ಬರೋದಿಲ್ಲ ಅಷ್ಟು ಬೇಗ. ಪ್ರಯತ್ನ ಪಡಬೇಕಂತಂದರೆ ಶಾರ್ಟ್ಸ್ನ ಹಾಕ್ತಿರ್ಬೇಕು, ತಲೆ ಉಪಯೋಗಿಸ್ತಿರ್ಬೇಕು, ಈ ಥರ ಮಾಡಿದರೆ ಆ ಥರ ಬರುತ್ತೆ, ಆ ಥರ ಮಾಡಿದರೆ ಈ ಥರ ಬರುತ್ತೆ. ಸೊ ಎಲ್ಲ ತಲೆ ಉಪಯೋಗಿಸ್ತಾ ಇದ್ರೆ ಬರುತ್ತೆ, ಒಂದಲ್ಲ ಒಂದಿನ ಸಕ್ಸಸ್ ಅನ್ನೋದು ಕಾಣ್ತೀರ, ಬಟ್ ತಲೆ ಉಪಯೋಗಿಸಿದ್ರೆ ಸ್ವಲ್ಪ ಬೇಗನೆ ಕಾಣ್ತೀರ, ತಲೆ ಉಪಯೋಗಿಸಿಲ್ದ್ರೆ ಸ್ವಲ್ಪ ಲೇಟಾಗಿ ಕಾಣ್ತೀರ ಅಷ್ಟೇನೆ. ಸೊ ಒಟ್ಟಿನಲ್ಲಿ ಕಾಣ್ತೀರ, ಓಕೆನಾ? ಸೊ ಇಷ್ಟ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸೋಣ, ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಜೈ ಹಿಂದ್, ಜೈ ಕರ್ನಾಟಕ.